ನ್ಯೂನ್ಯತೆಗಳು ಅದರಲ್ಲಿನ ತಪ್ಪುಗಳಿದ್ರೆ ಅದನ್ನ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಇರುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಏನು ಉತ್ತರ ಕೊಡಬೇಕು ಅದನ್ನ ನಾನು ಉತ್ತರ ಕೊಡ್ತೇನೆ. ಯಾರು ಯಾವ ಹೆಜ್ಜೆ ಇಡ್ತಾರೆ ಮೊದಲು ಹೆಜ್ಜೆ ಇರಲಿ, ಆ ಹೆಜ್ಜೆ ಇಟ್ಟ ಮೇಲೆ ಅದಕ್ಕೆ ಉತ್ತರ ಏನ್ ಕೊಡ್ಬೇಕು ನಾನು ಕೊಟ್ಟೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಏನು ಮಾನನಷ್ಟು ಮೊಕದ್ದಮೆ ಹೂಡಿದ್ದೇನೆ ಅದಕ್ಕೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಅದಷ್ಟನ್ನು ಕ್ರಮ ಕೈಗೊಳ್ತೇನೆ. ಬಿಡೋ ಪ್ರಶ್ನೆನೇ ಇಲ್ಲ. ಲೋಕಾಯುಕ್ತಕ್ಕೆ ಹೋಗೋದು, ದೂರು ಕೊಡೋದು, ದಾಖಲೆಗಳನ್ನ ಕೇಳೋದು ಇಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ, ಅದನ್ನ ಮಾಡ್ಕೊಳ್ತೀನಿ. ಸರ್, 13 ಜನ ಶಾಸಕರು, 4 ಸಚಿವರು ಕಮಿಷನ್ ಪಡೆದಿರೋ ದಾಖಲೆಗಳು ನಮ್ಮ ಹತ್ರ ಇದೆ, ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಬಿಡುಗಡೆ ಮಾಡಲಿ, ಅವ್ರಿಗೆ ನಾನು ಶುಭ ಕೊಡ್ತೇನೆ. 19 ಕೋರ್ಟಲ್ಲಿ ಕೂಡ ದಾಖಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಾಖಲೆ ಕೊಟ್ಟರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾರೆ, ದಾಖಲೆ ಕೊಟ್ಟಿಲ್ಲ ಅಂದ್ರೆ ಶಿಕ್ಷೆಗೆ ಸಿದ್ಧವಾಗ್ಬೇಕು. ದಾಖಲೆ ಕೊಡ್ಲೇಬೇಕು, ದಾಖಲೆ ಕೊಡ್ಲಿಕ್ಕೂ ಕೊಡ್ಬೇಕಂತಾನೆ ಇದೆಲ್ಲ ಮಾಡಿರೋದು. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ಏನ್ ಶಿಕ್ಷೆ ಇರುತ್ತೆ ಅದು ಅನುಭವಿಸ್ಲೇಬೇಕು. ಯಾರೇ ತಪ್ಪು ಮಾಡುತ್ತೆ ಎಲ್ರಿಗೂ ಒಂದೇ ಕಾನೂನು, ಕಾನೂನನ್ನು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ದಾಖಲೆ ಆದಷ್ಟು ಬೇಗ ಕೊಡ್ಲಿ ಅಂತ ನಾನು ಬಯಸ್ತೀನಿ. ಕಾನೂನಿನ ಚೌಕಟ್ಟಲ್ಲಿ ಅವ್ರೇನ್ ಕ್ರಮ ಕೈಗೊಳ್ತಾರೆ, ಕ್ರಮ ಕೈಗೊಳ್ಳಕ್ಕೆ ಅವರು ಹಕ್ಕುದಾರ ಅದನ್ನು ಮಾಡಲಿ. ಸಾಕಾ? ಓಕೆ ಸರ್.